ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಟಿ ವಿದ್ಯಾರ್ಥಿಗಳಿಗೆ. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ವೆರಿ ವೆರಿ ಇಂಪಾರ್ಟೆಂಟ್, ಮುಖ್ಯವಾದ ಮಾಹಿತಿಗಳು ಕೂಡ ಬಂದಿದೆ. ಇದು ಬಿಗ್ ಶಾಕಿಂಗ್ ನ್ಯೂಸ್ ಆಗ್ಬೋದು ವಿದ್ಯಾರ್ಥಿಗಳಿಗೆ. ಶಾಕಿಂಗ್ ಸುದ್ದಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ. ನಿಮಗೆ ಇದೇ ರೀತಿ ಡೈಲಿ ಅಪ್ಡೇಟ್ಗಳು ಕೂಡ ನಿಮಗೆ ಡೈಲಿ ಚಾನಲ್ ಕೂಡ ಬರ್ತಾ ಹೋಗ್ತದೆ. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅದ್ರ ಬಗ್ಗೆ ನಿಮಗೆ ಅಪ್ಡೇಟ್ ನ ಕೊಡ್ತೀವಿ. ಇಲ್ಲಿ ಮೇನ್ ಆಗಿ ವಿದ್ಯಾರ್ಥಿಗಳು ಕಾಯುವ ಅವಶ್ಯಕತೆ ಆಗಿದೆ, ಅಂದ್ರೆ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಬಂದಿದೆ. ಏನಂದ್ರೆ ನಿಮಗೆ ಬರೋಬ್ಬರಿ ರಿಸಲ್ಟ್, ನಿಮ್ದೇನು ರಿಸಲ್ಟ್ ಬರಬೇಕಿತ್ತು, ನಿಮ್ದೇನು ಫಸ್ಟ್ ರೌಂಡ್ ಸೀಟ್ ರಿಸಲ್ಟ್ ಕೂಡ ಬರಬೇಕಿತ್ತು, ಅದು ಡಿಲೇ ಆಗುವ ಸಾಧ್ಯತೆ ಹೆಚ್ಚಿದೆ. ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಆಫ್ಟರ್ ನೀಟ್ ಕೌನ್ಸಿಲಿಂಗ್ ಬಿಗಿನ್. ನೀಟ್ ಕೌನ್ಸಿಲಿಂಗ್ ಶುರು ಆದ ನಂತರ ನಿಮ್ದು ಫಸ್ಟ್ ರೌಂಡ್ ರಿಸಲ್ಟ್ ಪ್ರಕಟ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಹಂಗಾಗಿ ವೆಯ್ಟ್ ಮಾಡಬೇಕಾಗುತ್ತೆ. ಯಾವಾಗ ಶುರು ಆಗುತ್ತೆ ಅಂದ್ರೆ ನೋಡ್ಬೋದು, MBBS ಬಂದ್ಬಿಟ್ಟು ಆಗಸ್ಟ್ 14ಕ್ಕೆ MBBS ಶುರು ಆಗುತ್ತೆ. ಆದ ನಂತರ ನಿಮಗೆ ಸಿಇಟಿ ಶುರು ಮಾಡ್ತಾರೆ. ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ April 18-19 ಸಿಇಟಿ ಆಯ್ತು, ಕೌನ್ಸಿಲಿಂಗ್ ಡಿಲೇ ಆಯ್ತು, ಯಾಕಂದ್ರೆ ಮೆಡಿಕಲ್ ಅದ್ರ ಜೊತೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ಸೆಮಿಸ್ಟರ್ ಅಲ್ಲಿ ಮಾಡ್ಬೇಕು ಅಂತ. ಆ ನಿಟ್ಟಿನಲ್ಲಿ ಈ ರೀತಿ ಡಿಸಿಷನ್ ತಗೊಂಡಿದ್ದಾರೆ. August 14 ನಿಮಗೆ ನೀಡ್ ಶುರು ಆಗುತ್ತೆ. ಅದ ನಂತರ 2-3 ಡೇ ಆದ್ಮೇಲೆ ನಿಮಗೆ ಈ MCC ಮೆಡಿಕಲ್ ಕೌನ್ಸಿಲಿಂಗ್ ಕೂಡ ಪ್ರೊಸೆಸ್ ಕೂಡ ಶುರು ಆಗುತ್ತೆ. ಇಲ್ಲಿ MCC ಆಸ್ ಅಡ್ವೈಸರ್ಸ್ ಟು ಅನೌನ್ಸ್ ಫಸ್ಟ್ ರೌಂಡ್ ರಿಸಲ್ಟ್ ಆನ್ August 21. August 21ಕ್ಕೆ ಅನೌನ್ಸ್ಮೆಂಟ್ ಕೂಡ ಮಾಡಿ ಅಂತೇಳಿ MCC ಬಂದ್ಬಿಟ್ಟು KA ಗೆ MCC ಹೇಳಿದೆಯಂತೆ. ಬಟ್ ವಿ ನೀಡ್ ನಾಟ್ ಟು ವೆಯ್ಟ್ ಟಿಲ್ ದೆನ್ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. 21ನೇ ತಾರೀಕು ಬಿಡಿ, ನಮ್ದು ಕೂಡ ಶುರು ಆಗುತ್ತೆ, ಅಲ್ಲಿಗಲ್ಲಿ ಸರಿ ಆಗುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಯಾರಾಗಿಲ್ಲ ಅಂತ ಅವರು ವಿದ್ಯಾರ್ಥಿಗಳು ಇದರಲ್ಲಿ ಟ್ರೈ ಮಾಡಬಹುದು ಅಂತ. ಏನಿಟ್ಟಿಲ್ಲ, ನಿಮಗೆ ಗೊತ್ತಿರೋ August 14-2021 ನಿಮಗೆ ಆಗಬಹುದು ಫಸ್ಟ್ ರೌಂಡ್. ಇದ್ರ ಬಗ್ಗೆ ಮೀಟಿಂಗ್ ಕೂಡ ಮಾಡಿ ಡಿಸೈಡ್ ಕೂಡ ಮಾಡಿದ್ದಾರೆ ಎಜುಕೇಶನ್ ಮಿನಿಸ್ಟರ್ಗಳು. ಅದ ನಂತರ ಇಲ್ಲಿ ಟೆಕ್ನಿಕಲ್ ಎಜುಕೇಶನ್ ಪ್ರಕಾರ ಲಾಸ್ಟ್ ಡೇಟ್ ಬಂದ್ಬಿಟ್ಟು September 15 ಆಗಿರ್ತದೆ. September 15 ಲಾಸ್ಟ್ ಡೇಟ್. ಏನಪ್ಪ ಲಾಸ್ಟ್ ಡೇಟ್ ಅಂದ್ರೆ ನಿಮಗೆ ಆಲ್ ಇಂಡಿಯಾ ಕೌನ್ಸಿಲಿಂಗ್, ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಒಂದು ರೂಲ್ಸ್ ಇರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಆಲ್ ಕೌನ್ಸಿಲಿಂಗ್ ಕಮಿಟಿ ಪ್ರಕಾರ September 15 ಲಾಸ್ಟ್ ಡೇಟ್ ಒಳಗೆ ನಿಮಗೆ ಎಲ್ಲಾ ಪ್ರೊಸೆಸ್ ಕೂಡ ಮುಗಿಸಬೇಕಾಗುತ್ತೆ. ಇಲ್ಲಿ ಇಂಜಿನಿಯರಿಂಗ್ ಕ್ಲಾಸ್ ಶುರು ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು September 15, September 15 ಲಾಸ್ಟ್ ಡೇಟ್ ಆಗಿರುತ್ತೆ. September 15 ಒಳಗೆ ಶುರು ಮಾಡಬೇಕು ಅಂತ ಹೇಳಿದ್ರೆ ನಂತರ ಪರ್ಮಿಷನ್ ಕೂಡ ತೆಗೆದುಕೊಳ್ಳಬಹುದು, ಅದರೊಳಗೆ ಮುಗಿಸಬಹುದು. ನಿಮಗೆ ಮ್ಯಾಕ್ರೋ ನಡೀತಾ ಇದೆ, ನಂತರ ಮ್ಯಾಕ್ರೋ ರಿಸಲ್ಟ್ ಬಿಡ್ತಾರೆ ಗೊತ್ತಿಲ್ಲ. ಅದ್ ಬಿಟ್ಟು ಫಸ್ಟ್ ರೌಂಡ್ ಶುರು ಮಾಡಿ ರಿಸಲ್ಟ್ ನ ಡಿಲೇ ಮಾಡ್ತಾರೆ. ನೋಡಿದ್ರೆ ಆಸ್ಪಾಸ್ ನೋಡಿದ್ರೆ ನಿಮಗೆ August 14 ನಂತರ ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಬೇರೆ ಆಪ್ಷನ್ ಇರೋದಿಲ್ಲ. ಇಲ್ಲಿ VTO ಅವರು ಏನ್ ಹೇಳಿದಾರೆ ಅಂದ್ರೆ VTO ವಿಶ್ವೇಶ್ವರ VTO ಇನ್ಸ್ಟಿಟ್ಯೂಟ್ ಏನ್ ಹೇಳಿದಾರೆ ಅಂದ್ರೆ ಅಕಾಡೆಮಿಕ್ ಕ್ಯಾಲೆಂಡರ್ ಯಾವಾಗ ಬಿಡ್ತೀವಿ ಅಂದ್ರೆ ಫಸ್ಟ್ ರೌಂಡ್ ರಿಸಲ್ಟ್ ಆದ ನಂತರ ಅಕಾಡೆಮಿಕ್ ಕ್ಯಾಲೆಂಡರ್ ಬಿಡ್ತೀವಿ ಅಂತ ಹೇಳಿದ್ರೆ ನಾವು ಏನ್ ಪ್ಲಾನ್ ಮಾಡಿದೀವಿ ಅಂದ್ರೆ August 1 ನಿಮಗೆ ಕಾಲೇಜ್ ಶುರು ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ವು. ಬಟ್ ಡಿಲೇ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಾಬಬಲಿ ನಿಮಗೆ ಗೊತ್ತಿರೋ ಎಫೆಕ್ಟ್ ಆಗಿರೋ ಕಾರಣ August 1 ಶುರು ಮಾಡಬೇಕು ಅಂತ ಹೇಳಿದ್ರು, ಅದು ಡಿಲೇ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ನಿಮಗೆ ಗೊತ್ತಿರೋ ಎಲ್ಲ ಪ್ರೊಸೆಸ್ ಕೂಡ ನಡೀತದೆ, ಅದು ನೆಕ್ಸ್ಟ್ ತಿಂಗಳವರೆಗೂ ಹೋಗಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲೇಟ್.